ನಮಸ್ಕಾರ ಸ್ನೇಹಿತರೆ, ಶುಭೋದಯ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸಂಸಾರ ವಿಸ್ತಾರ ವಿಚಾರದಲ್ಲಿ. ಸ್ನೇಹಿತರೆ, ಇವತ್ತು ನಾನು ಹೈದ್ರಾಬಾದಲ್ಲಿ ಇದ್ದೀನಿ. ಸ್ನೇಹಿತರೆ, ಬೆಳೆ ಬೆಳಿಗ್ಗೆ ಎಲ್ಲೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ನಾನು ಇವಾಗ ಗೋಲ್ಕೊಂಡ ಫೋರ್ಟ್ಗೆ ಹೋಗ್ತಾ ಇದ್ದೀನಿ. ಗೋಲ್ಕೊಂಡ ನೋಡೋಣ ಅಂತ. ಇವಾಗ ತಾನೇ ತುಂಬ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀನಿ. ಟ್ರಾಫಿಕ್ ತುಂಬ ಕಮ್ಮಿ ಇದೆ. ಇಲ್ಲಿಂದ ಗೋಲ್ಕೊಂಡ ಸುಮಾರು ಒಂದು 12 ಕಿಲೋಮೀಟರ್ ಇದೆ. ಸರಿಯಾಗಿ ಸಮಯ ಈಗ 7:40. ಅರ್ಧ 3/4 ಗಂಟೆಯಲ್ಲಿ ರೀಚ್ ಆಗ್ತೀನಿ. ಟ್ರಾಫಿಕ್ ಎಲ್ಲ ಜಾಸ್ತಿ. ನಿನ್ನೆ ಚಾರ್ಮಿನಲ್ಗೆ ಹೋಗಿದ್ದೆ, ತುಂಬ ಜನ. ಅದಕ್ಕೆ ಇವತ್ತು ಹೋಗ್ಕೊಂಡಾಗ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗೆ ಗೋಲ್ಕೊಂಡನ ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಇದರ ವಿಶೇಷತೆ ಏನು, ಇದರ ಮಹತ್ವ ಏನು, ಹಿಂದೂ ಸಾಮ್ರಾಜ್ಯವಾಗಿದ್ದಂತಹ ಗೋಲ್ಕೊಂಡ ಹೇಗೆ ಮುಸಲ್ಮಾನರ ರಾಜರ ವಶವಾಗುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆ ರಾಮದಾಸನವರನ್ನ ಬಂಧಿಸಿದ್ದಂಥ ಜೈಲನ್ನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಹೈದರಾಬಾದ್ನ ಇದು ಏನಂತಾರೆ, ಹಣ್ಣುಗಳ ಮಾರ್ಕೆಟ್ ಇದು. ನಮ್ಮಲ್ಲಿ ಹೊಸರೋಡಲ್ಲಿ ಹೇಗಿದೆ ಹಾಗೆ ಇದು ಹಣ್ಣುಗಳ ಮಾರ್ಕೆಟ್, ಇದು ಫ್ರೂಟ್ಸ್ ಮಾರ್ಕೆಟ್. ದ್ವಾರ ಇದು, ಇದು ಒಳಗಡೆ ಊರು ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ರಿ. ನೋಡಿ ಸ್ನೇಹಿತರೆ, ಯಾವ ರೀತಿ ಇದೆ ಈ ಡೋರ್ ಆಗ್ಬೋದು. ಸ್ನೇಹಿತರೆ, ನೀವು ನೋಡ್ತಾ ಇರುವಂತದ್ದು ಗೋಲ್ಕೊಂಡ ಕೋಟೆಯ ಮೈನ್ ಎಂಟ್ರೆನ್ಸ್. ಇದು ನೀವು ನೋಡ್ತಾ ಇರೋಂತ ಈ ಗೋಡೆ ಬಂದು ಗೋಲ್ಕೊಂಡದ ಮೈನ್ ಎಂಟ್ರೆನ್ಸ್ ಆಗಿರೋದ್ರಿಂದ ಇದು ಮುಖ್ಯ ದ್ವಾರ. ಈ ಕೋಟೆ ಬರಬೇಕು ಒಳಗಡೆ ಅಂತಂದರೆ ಈ ಒಂದು ದ್ವಾರದಿಂದನೇ ಒಳಗಡೆ ಬರಬೇಕು. ಹಾಗೆ ಇಲ್ಲಿ ರೋಡ್ ಕೂಡ ಮಾಡಿದ್ದಾರೆ ಈ ಕೋಟೆಯ ಒಳಗಡೆ ಹೋಗೋಕ್ಕೆ. ಬನ್ನಿ, ಈ ಕೋಟೆಯ ಒಂದು ಬಾಗಿಲನ್ನು ನಾನು ನಿಮಗೆ ತೋರಿಸ್ತೀನಿ, ಯಾವ ಥರ ಒಂದು ಡಿಫ್ರೆನ್ಸ್ ಇದೆ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಇದು ಕೋಟೆಯ ದ್ವಾರದ ಬಾಗಿಲು. ಇಲ್ಲಿಂದಲೇ ಕೂಡ ಕೋಟೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಕಿಂಡಿ ಬಾಗಿಲು ಕೂಡ ನೀವು ಗಮನಿಸ್ಬೋದು. ಇದರಲ್ಲಿ ಎರಡು ಬಾಗಿಲು ಐತೆ ಸ್ನೇಹಿತರೆ, ನೋಡಿ. ಇದೊಂದು ಬಾಗಿಲು, ಹಾಗೆ ಈ ಕಡೆ ಒಂದು ಬಾಗಿಲು ಕೂಡ ಐತೆ. ಈ ಬಾಗಿಲುಗಳಿಗೆ ಒಂದು ಶಾರ್ಪ್ನೆಸ್ ಆದ ಒಂದು ಚೂಪಾದಂಥ ಕಂಬಿಗಳನ್ನು ಇಟ್ಟಿದ್ದಾರೆ. ಯಾಕೆ ಈ ರೀತಿ ಇಟ್ಟಿದ್ದಾರೆ ಅಂತಂದರೆ, ಶತ್ರುಗಳು ಈ ಕೋಟೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಆನೆಗಳನ್ನು ಗುದ್ದಿಸಿ ಈ ಬಾಗಿಲುಗಳನ್ನ ತೆರೆಸ್ತಾ ಇದ್ರಂತೆ. ಆಗ ಆನೆಗಳು ಕೂಡ ಇದನ್ನು ಆನೆಗಳು ಇದಕ್ಕೆ ಗುದ್ದಿದಾಗ
ಆನೆಗಳಿಗೆ ಗಂಭೀರವಾದಂಥ ಗಾಯ ಆಗಲಿ, ಈ ಕೋಟೆಯ ಬಾಗಿಲು ಹೊಡೆಯಕ್ಕೆ ಆಗಬಾರ್ದು ಅಂತ ಈ ಚೂಪಾದಂಥ ಕಂಬಿಗಳನ್ನ ಈ ಥರ ಇರಿಸ್ತಾ ಇದ್ರಂತೆ. ಹಾಗೆ ಇದು ಕೋಟೆಯ ಆ ಡೋರ್ ಬಿಟ್ಟ ಆ ಒಂದು ಬಾಗಿಲು ಬಿಟ್ಟ ತಕ್ಷಣವೇ ಇದು ಎರಡನೇ ಬಾಗಿಲು. ಇದಕ್ಕೂ ಒಂದು ಕಿಂಡಿಯ ಬಾಗಿಲಿದೆ. ಇದು ಸುಮಾರು ವರ್ಷದ್ದು ಹಳೆಯದು. ಹಾಗೆ ಇಲ್ಲೊಂದು ಚಿಕ್ಕದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಈ ಡೋರ್ ಇದೆಯಲ್ಲ, ಈ ಡೋರ್ ಬಂದು ಕಬ್ಬಿಣದಿಂದ ಮಾಡಿರುವಂಥ ಡೋರ್. ಇದು ಕಬ್ಬಿಣ ಮತ್ತು ಮರದಿಂದ ಮಾಡಿರುವಂಥ ಡೋರ್ ಇದು. ಗೋಲ್ಕೊಂಡ ಎಂಟ್ರೆನ್ಸ್ ಇದು. ನಾವು ಇಲ್ಲಿಂದ ಮುಂದೆ ಹೋಗಿ ಅಲ್ಲಿ ಪಾರ್ಕಿಂಗ್ ಐತೆ ಅಂತ ಹೇಳಿದ್ರು. ಈ ಗೋಲ್ಕೊಂಡ ಕೋಟೆ ಟೈಮಿಂಗ್ಸ್ ಐತೆ, ಬೆಳಿಗ್ಗೆ 9:00 ಸಾಯಂಕಾಲ 5:30 ಆ ಟೈಮಲ್ಲೇ ಬರಬೇಕು ನಾವು. ಸ್ನೇಹಿತರೆ, ಈ ಪ್ಲೇಸ್ ಏನೈತೆ, ಈ ಪ್ಲೇಸಿಂದ ಸೆಂಟ್ರಲ್ಲಿ ನಿಂತ್ಕೊಂಡು ಇಲ್ಲಿ ಕ್ಲ್ಯಾಪ್ ಮಾಡಿದಾಗ ಇದೊಂದು ಧ್ವನಿ ಪ್ರತಿಧ್ವನಿಸ್ತದೆ. ಅದರಿಂದ ಮೇಲ್ಗಡೆ ಒಂದು ಸಿಗ್ನಲ್ಲು, ಶತ್ರುಗಳು ಬಂದ್ರೆ ಏನು ಅನ್ನೋದು ಒಂದು ಸಿಗ್ನಲ್ಲು ಇಲ್ಲಿಂದನೇ ಅವ್ರಿಗೆ ಇದಾಗುತ್ತೆ. ಇದು ಆಗಿನ ಕಾಲದ ಹಳೆಯ ಪಿರಂಗಿ, ಇದನ್ನು ಮೇನ್ ಎಂಟ್ರೆನ್ಸಲ್ಲೇ ಇರಿಸಿದ್ದಾರೆ. ಸ್ನೇಹಿತರೆ, ಈ ಗೋಲ್ಕೊಂಡ ಕೋಟೆ ಏನಕ್ಕೆ ಫೇಮಸ್ ಅಂತ ನೋಡೋದಾದರೆ, ಗೋಲ್ಕೊಂಡ ಕೋಟೆಯಲ್ಲೇ ಕೊಹಿನೂರ್ ಡೈಮಂಡ್ ಅನ್ನು ಇದ್ದಿದ್ದು, ಆ ಕೊಹಿನೂರ್ ಡೈಮಂಡು ಇಲ್ಲಿಂದನೇ ಕಳವಾಗಿದ್ದು ಅಂತ ಕೂಡ ಹೇಳ್ತಾರೆ. ಸ್ನೇಹಿತರೆ, ಇದೆಲ್ಲ ಬಂದ್ಬಿಟ್ಟು ರಾಜರ ಕಚೇರಿಯಾಗಿತ್ತು. ನೀವು ನಾನು ಇನ್ನೇನು ನೋಡ್ತಾ ಇದ್ದೀರಾ, ಇದು ರಾಜರ ಒಂದು ಕಚೇರಿಗಳಾಗಿದ್ವು. ಇದರಿಂದೇನು ಅಷ್ಟೇ, ರಾಜರನ್ನ ಮೀಟ್ ಮಾಡೋಕ್ಕೆ ಬಂದವರು ಇಲ್ಲಿಂದ ಒಂದೊಂದಾಗಿ ಒಂದೊಂದು ಸ್ಟೆಪ್ಪು ಯಾವ ಥರ ಚೆಕ್ಕಿಂಗ್ ಅನ್ನೋದು ಏನಿರ್ತದೆ ಆ ಥರ ಇದು ಚೆಕ್ಕಿಂಗ್ ಪ್ಲೇಸ್ ಆಗಿತ್ತು, ನೀವು ನೋಡ್ಬೋದು. ಸ್ನೇಹಿತರೆ, ಈ ಕೋಟೆಯನ್ನು ಒಂದು ಕಪ್ಪು ಕಲ್ಲಿನ ಒಂದು ಬೆಟ್ಟದ ಮೇಲೆ ಈ ಕೋಟೆಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈ ಕೋಟೆಯ ವಿಶೇಷತೆ ಏನು, ಈ ಕೋಟೆಯನ್ನು ಯಾರ್ಯಾರು ಆಳ್ವಿಕೆಯನ್ನು ಮಾಡಿದ್ರು, ಈ ಕೋಟೆ ಹಿಂದೂ ರಾಜರಿಂದ ಹೇಗೆ ಮುಸಲ್ಮಾನರ ಕೈವಶವಾಗುತ್ತೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನು ಬಂದಿವಾಗ ಕೋಟೆಯ ಒಂದು ಭಾಗದಲ್ಲಿದ್ದೀನಿ, ನೀವು ನೋಡ್ಬೋದು. ಸ್ನೇಹಿತರೆ, ನೀವೇನು ನೋಡ್ತಾ ಇದ್ದೀರಾ, ಈ ಮಂಟಪ ಹೊರಗಡೆ ಬರ್ತಾ ಇದ್ದಂಗೆ
ಸೆಕ್ಯೂರಿಟಿ ಒಬ್ಬರು ಒಳಗೆ ಮುಂದಕ್ಕೆ ಹೋಗಬೇಡಿ ಸರ್ ಬಿದೋಗ್ಬಿಡುತ್ತೆ ಅಂತ ಅವರೇ. ಇದನ್ನು ಕಲ್ಲಿಕ್ಕಿ ಸುಣ್ಣದ ಗಾರೆ ಮಾಡಿರೋದು ಇವ್ರು ತಿಳಿಸೋರು ನನಗೆ, ಮುಂದಕ್ಕೆ ಹೋಗಬೇಡಿ ಸರ್ ಬಿದೋಗುತ್ತೆ ಅಂತ. ಸ್ನೇಹಿತರೆ, ಕಾಕತೀಯರ ನಂತರ ಮುಸುನೂರಿ ಕಮ್ಮನಾಯಕ ಎಂಬ ಒಬ್ಬ ಬಾಳೆಗಾರ ಈ ಕೋಟೆಯನ್ನು ವಶಪಡಿಸ್ಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಇದು ಯಾವುದೋ ಜೈಲ ಇಲ್ಲ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪನೇ ಪಾಳು ಬಿದ್ದು ಹಾಳಾಗ್ತಾ ಇರುವಂಥ ಕೋಟೆಗಳು. ಕೋಟೆ ಮೇಲೆ ಬಂದರೆ ಹೈದರಾಬಾದ್ ಸಿಟಿ ಹಿಂಗೆ ಕಾಣುತ್ತೆ ನಮಗೆ. ಸ್ನೇಹಿತರೆ, ಗೋಲ್ಕೊಂಡ ಕೋಟೆಗೆ ನೀವು ಬಂದರೆ ದಯವಿಟ್ಟು ಒಂದು ಬಾಟ್ಲು ನೀರನ್ನ ಕ್ಯಾರಿ ಮಾಡಿ, ಯಾಕೆಂದರೆ ಹತ್ತೋ ಅಷ್ಟೊತ್ತಿಗೆ ನಿಮ್ಮ ಮೈಲಿರೋ ನೀರು ಹಿಡಿದೋಗಿರ್ತದೆ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಹಿಂದೂ ರಾಜರು ಆಳ್ವಿದಂಥ ಈ ಕೋಟೆಯು ಮುಸಲ್ಮಾನ ರಾಜರ ವಶಕ್ಕೆ ಹೇಗೆ ಬಂತು, ಹೇಗೆ ಮುಸಲ್ಮಾನರ ಆಡಳಿತ ಈ ಗೋಲ್ಕೊಂಡ ಕೋಟೆಗೆ ಬಂತು ಅಂತ ನಿಮಗೆ ಹೇಳ್ತೀನಿ. ಬನ್ನಿ ಮುಂದೆ ಹೋಗ್ತಾ ಆ ರೋಚಕವಾದ ಕಥೆನ ನಿಮ್ಗೆ ಹೇಳ್ತೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ರಾಮದಾಸು ಎಂಬ ಒಬ್ಬ ರಾಮನ ಭಕ್ತನನ್ನು ಕುತುಬ್ ಶಾಹಿಗಳು ಇಲ್ಲಿ ತಂದು ಅವರನ್ನು ಸೆರೆಮನೆಯಲ್ಲಿ ಇಟ್ಟಿರ್ತಾರೆ. ನೀವು ನಾಗಾರ್ಜುನ ಅಭಿನಯದ ತೆಲುಗಿನ ನಾಗಾರ್ಜುನ ಅಭಿನಯದ ಶ್ರೀರಾಮದಾಸು ಮೂವಿ ನೋಡಿದ್ರೆ ರಾಮದಾಸು ಯಾರು ಅಂತ ಗೊತ್ತಾಗುತ್ತೆ. ಬನ್ನಿ ಈ ಜೈಲು ಹೆಂಗಿದೆ ಒಳಗಡೆ ನೋಡ್ಕೊಂಬರೋಣ. ಅಂದರೆ ನೀವೇನಾದರೂ ತೆಲುಗಿನ ಶ್ರೀರಾಮದಾಸು ಮೂವಿನ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ರಾಮದಾಸನನ್ನು ಅಬ್ದುಲ್ ಆಸರ್ ಕುತುಬ್ ಶಾನವರು ಇದೇ ಒಂದು ಜಾಗದಲ್ಲಿ ಅವರನ್ನು ಬಂದಿಯಾಗಿ ಇಟ್ಟಿರ್ತಾರೆ. ಹಾಗೆ ನೀವು ಮೇಲೆ ನೋಡ್ಬೋದು, ಗಾಳಿ ಹಾಡೋದಕ್ಕೆ ಒಂದು ರಂಧ್ರ ಕೂಡ ಐತೆ. ಹಾಗೆ ಇದು ಶಿಡಿಲಗೊಂಡಿರುವ ಗೋಡೆ. ಇದು ರಾಮದಾಸವರವರು ಜೈಲುವಾಸ ಅನುಭವಿಸಿದಂಥ ಜಾಗ. ಇದು ಇಲ್ಲಿ ಆಂಜನೇಯನ ಮೂರ್ತಿ ಕೂಡ ಐತೆ. ಆದರೆ ಒಳಗಡೆ ಬಿಡಲ್ಲ ನಮ್ಮನ್ನು, ಈ ರೀತಿ ಆಚೆಯಿಂದಲೇ ನಮ್ಮನ್ನು ಬಂದಿಯನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಗೋಲ್ಕೊಂಡ ಇದು ಗೊಲ್ಲಕೊಂಡ ಅಂತ ಕರೀತಾರೆ ಇದನ್ನು. ಆ್ಯಕ್ಚುಲಿ ಯಾಕೆ ಇದನ್ನು ಗೊಲ್ಲಕೊಂಡ ಅಂತ ಕರಿತಾ ಇದ್ರು ಅಂತೆ, ಇಲ್ಲಿದ್ದಂಥ ಕುರುಬರು ಕುರಿಗಳನ್ನ ಮೇಯಿಸ್ಕೊಂಡು ಇದೇ ಬೆಟ್ಟದ ಮೇಲೆ ಹೋಗ್ತಾ ಇದ್ರಂತೆ. ಅದರಿಂದ ಇದನ್ನು ಗೊಲ್ಲಕೊಂಡ ಅಂತ ಕರೀತಾ ಇದ್ರಂತೆ. ಆ ಗೊಲ್ಲಕೊಂಡ ಹೋಗಿ ಕಾಕತೀಯರಾದಮೇಲೆ, ಕಾಕತೀಯರು ಇಲ್ಲಿಗೆ ಬರ್ತಾರೆ, ಕಾಕತೀಯರು ಇಲ್ಲಿ ಬಂದಾದಮೇಲೆ ಮೇಲ್ಗಡೆ ನಿಮಗೊಂದು ದೇವಸ್ಥಾನವನ್ನು ತೋರಿಸ್ತೀನಿ. ಅದು ಇಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ದಂಥ ಒಬ್ಬ ಕುರುಬನಿಗೆ ಸಿಕ್ಕಿದ್ದಂಥ ದೇವಿಯಂತೆ, ಅದು ಉದ್ಭವ ಮೂರ್ತಿಯಂತೆ. ಆ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದವರು ಕಾಕತೀಯರು. ಆಗ ಕಾಕತೀಯರು ಇಲ್ಲಿ ಬಂದು ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಹಾಗೆ ಆ ಸಾಮ್ರಾಜ್ಯವನ್ನು ಆಳ್ವಿಕೆಯನ್ನು ಕೂಡ ಮಾಡ್ತಾ ಇರ್ತಾರೆ. ತದನಂತರ ಬಂದಂಥ ಮುನ್ಸೂರಿ ಕಮ್ಮನಾಯಕರು, ನವಾಬರು, ಹುಲ್ಲುಂ ಖಾನ್ ಅವರು, ಹಾಗೆ ಇಲ್ಲಿ ಮೊಹಮ್ಮದ್ ಶಾರವರು, ಅದಾದ ಬಳಿಕ ಕುತುಬ್ ಶಾಹಿಗಳು, ಔರಂಗಜೇಬನು, ಹೀಗೆ ಒಬ್ಬೊಬ್ಬರಾಗಿ ಬಂದು ಹೋಗಿದ್ದು ಕೊನೆವರೆಗೂ ಕುತುಬ್ ಶಾಹಿಯವರ ವಂಶಸ್ಥರೇ ಈ ಕೋಟೆಯನ್ನು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಹಾಗೆ ಈ ಗೊಲ್ಲಕೊಂಡದಲ್ಲಿ ಗೊಲ್ಲರು ಕುರಿಗಳನ್ನ ಮೇಯಿಸ್ಕೊಂಡು ಇದ್ದಂಥ ಸಮಯದಲ್ಲಿ ಗೊಲ್ಲಕೊಂಡ ಹೋಗಿ ಈಗ ನಮ್ಮ ಬಾಯಲ್ಲಿ ಸಿಗಾಕೊಂಡಿರೋದು
ಗೋಲ್ಕೊಂಡ ಅಂತ ನಮ್ಮ ಬಾಯಲ್ಲಿ ಸಿಗಾಕನಿದೆ. ಸ್ನೇಹಿತರೆ ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಕಾಕತೀಯರ ನಂತರ ಇಲ್ಲಿ ಆಳ್ವಿಕೆಗೆ ಬಂದವರು ಮುಸುನೂರಿ ಕಮ್ಮನಾಯಕ ಎಂಬ ಒಬ್ಬ ರಾಜ ಇಲ್ಲಿ ಆಳ್ವಿಕೆಯನ್ನು ಮಾಡೋಕ್ಕೆ ಬರ್ತಾರೆ. ಸ್ನೇಹಿತರೆ, 1323 ಉಲ್ಲುಂಗ್ ಖಾನ್ ಎಂಬ ಒಬ್ಬ ಮುಸ್ಲಿಂ ದೊರೆ ಇಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಮುಸುನೂರಿ ಕಮ್ಮನಾಯಕನ ಮೇಲೆ ಯುದ್ಧವನ್ನು ಮಾಡಿ ಈ ಗೋಲ್ಕೊಂಡ ಕೋಟೆಯನ್ನು ವಶಪಡಿಸ್ಕೊತಾರೆ. ಇದಾದ ಬಳಿಕ 1336 ಇದೇ ಕಮ್ಮನಾಯಕ ಮತ್ತೆ ಉಲ್ಲುಂಗ್ ಖಾನ್ ಮೇಲೆ ದಾಳಿಯನ್ನು ಮಾಡಿ ಒಂದು ಯುದ್ಧವನ್ನು ಮಾಡಿ ಮತ್ತೆ ಈ ಗೋಲ್ಕೊಂಡ ಕೋಟೆಯನ್ನು ತಮ್ಮ ವಶಪಡಿಸ್ಕೊತಾರೆ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಮುಸುನೂರಿ ಕಮ್ಮನಾಯಕರಿಗೆ ಒಂದು ಆಘಾತ ಉಂಟಾಗುತ್ತೆ. ಏನು ಆಘಾತ ಅಂತಂದರೆ, ಗುಲ್ಬರ್ಗವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಟ್ಟುಕೊಂಡಿದ್ದ ಮೊಹಮ್ಮದ್ ಶಾರವರು ಈ ಗೋಲ್ಕೊಂಡ ಕೋಟೆಯನ್ನು ವಶಪಡಿಸೋದಕ್ಕೋಸ್ಕರ ತಮ್ಮ ದೊಡ್ಡ ಸೈನ್ಯದೊಂದಿಗೆ ಈ ಗೋಲ್ಕೊಂಡಕ್ಕೆ ದಾಳಿಯನ್ನು ಮಾಡ್ತಾರೆ. ಆದರೆ ಕಮ್ಮನಾಯಕನ ಮಗನಾದ ವಿನಾಯಕನನ್ನು ಕಮ್ಮನಾಯಕರು ಯುದ್ಧಕ್ಕೆ ಕಳಿಸ್ತಾರೆ. ಆದರೆ ಮೊಹಮ್ಮದ್ ಶಾರವರು ಆ ವಿನಾಯಕನನ್ನು ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ. ಸ್ನೇಹಿತರೆ ನೋಡಿ, ರಾಜರು ಸಂಗೀತ ಕಾರ್ಯಕ್ರಮಗಳನ್ನು, ಸಂಗೀತ ಕಚೇರಿಗಳನ್ನು ನಡೆಸುತ್ತಿದ್ದಂಥ ಜಾಗ ಇದು. ಇವಾಗಲೂ ಕೂಡ VIPಗಳ ಸಂಗೀತ ಕಚೇರಿಗಳು ನಡೀತದೆ ಇಲ್ಲಿ. ಹಾಗೆ ನಿಮಗೆ ಒಂದು ಜಾಗ ತೋರಿಸ್ತೀನಿ. ತನ್ನ ಮಗನನ್ನು ಕೊಂದ ವಿಷಯ ಮುಸುನೂರಿ ಕಮ್ಮನಾಯಕರಿಗೆ ವಿಷಯ ಗೊತ್ತಾಗುತ್ತೆ. ಆಗ ಮುಸುನೂರಿ ಕಮ್ಮನಾಯಕರವರಿಗೆ ತುಂಬ ನೋವಾಗಿ ಮೊಹಮ್ಮದ್ ಶಾರ್ ಅವರ ಮೇಲೆ ಯುದ್ಧವನ್ನು ಸಾರ್ತಾರೆ. ಆದರೆ ಮುಸುನೂರಿ ಕಮ್ಮನಾಯಕನವರ ಹತ್ರ ಅಷ್ಟೊಂದು ಸೈನ್ಯ ಇರಲ್ಲ, ಮೊಹಮ್ಮದ್ ಶಾರ್ ಅವರ ಹತ್ರ ಬಹಳಷ್ಟು ಸೈನ್ಯ ಇರ್ತದೆ. ಆಗ ಕಮ್ಮನಾಯಕರು ಏನು ಮಾಡ್ತಾರೆ ಅಂತಂದರೆ, ವಿಜಯನಗರ ಸಾಮ್ರಾಜ್ಯದವ್ರ ಹತ್ರ ಸಹಾಯವನ್ನು ಬೇಡ್ತಾರೆ. ಹಾಗೆ ದೆಹಲಿಯರ ಸುಲ್ತಾನರ ಹತ್ರ ಕೂಡ ಸಹಾಯನ ಕೇಳ್ತಾರೆ. ಆದರೆ ದೆಹಲಿಯ ಸುಲ್ತಾನರು ಕೂಡ ಕಮ್ಮನಾಯಕರ ಸಹಾಯಕ್ಕೆ ಬರಲ್ಲ, ವಿಜಯನಗರ ಸಾಮ್ರಾಜ್ಯದವರು ಕೂಡ ಕಮ್ಮನಾಯಕರ ಸಹಾಯಕ್ಕೆ ಬರೋದಿಲ್ಲ. ಸ್ನೇಹಿತರೆ, ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ ಈ ಗೋಲ್ಕೊಂಡ ಕೋಟೆಯು ಸುಮಾರು 788 ವಿಸ್ತಾರವನ್ನು ಹೊಂದಿದೆ. ಹಾಗೆ ಈ ಗೋಲ್ಕೊಂಡ ಕೋಟೆಯ ಮೇನ್ ಗೋಡೆ ಏನಿದೆ ನೋಡಿ, ಅದು 7 ವಿಸ್ತಾರವನ್ನು ಹೊಂದಿದೆಯಂತೆ. ಇನ್ನೆಷ್ಟು ದೊಡ್ಡದಾಗಿರಬೇಕು, 788 ಈ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಪುಣ್ಯಾತ್ಮರು. ಅಂತ ಇಂಜಿನಿಯರ್ ಯಾರು ಅಂತ ಗೊತ್ತಿಲ್ಲ, ಆ ಇಂಜಿನಿಯರ್ಗೆ ಒಂದು ಸಲಾಮ್. ಬನ್ನಿ ಮುಂದೆ ಹೋಗೋಣ. ಆಗ ಕಮ್ಮನಾಯಕರು ಮೊಹಮ್ಮದ್ ಶಾರ್ ಅವರ ಮೇಲೆ ಯುದ್ಧವನ್ನು ಸಾರಿದ್ದನ್ನು ಹಿಂದಕ್ಕೆ ತಗೊಂತಾರೆ. ನಾನು ಯುದ್ಧವನ್ನು ಮಾಡಲ್ಲ, ನನಗೆ ಈ ಯುದ್ಧ ಬೇಡ ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರೆ. ಆಗ ಮೊಹಮ್ಮದ್ ಶಾರ್ ಅವರು ಒಂದು ಕಂಡೀಷನ್ನ ಇಡ್ತಾರೆ. ಏನಂತ ಕಂಡೀಷನ್ ಇರ್ತಾರೆ ಅಂತ ನೋಡೋಣ. ಬನ್ನಿ, ಮೊಹಮ್ಮದ್ ಶಾರ್ ಅವರು ಕಮ್ಮನಾಯಕರಿಗೆ ಏನು ಕೇಳ್ತಾರೆ ಅಂದರೆ, 300 200 300,000 ರೂಪಾಯಿ ದುಡ್ಡನ್ನು ಕೊಟ್ಟು ಶಾಶ್ವತವಾಗಿ ಈ ಗೋಲ್ಕೊಂಡವನ್ನು ತ್ಯಜಿಸಬೇಕು ಅಂತ ಕಮ್ಮನಾಯಕರಿಗೆ ಹೇಳ್ತಾರೆ. ಆಗ ಕಮ್ಮನಾಯಕರು ಅವರನ್ನು ಕೇಳಿದಂಥ ಎಲ್ಲ 300 ಕೊಟ್ಟು ಶಾಶ್ವತವಾಗಿ ಈ ಗೋಲ್ಕೊಂಡ ಕೋಟೆಯನ್ನು ತ್ಯಜಿಸಿ ಹೋಗ್ತಾರೆ. ಹಾಗೆ ಹಿಂದೂಗಳಿಂದ ಈ ಕೋಟೆ ಮುಸ್ಲಿಂ ರಾಜರ ಕೈವಶವಾಗುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಕೋಟೆ ಮುಸ್ಲಿಂ ರಾಜರ ಕೈಯಲ್ಲೇ ಇರೋದು. ಸ್ನೇಹಿತರೆ, ಹೀಗೆ ಹಿಂದೂ ರಾಜರುಗಳಿಂದ
ಮುಸ್ಲಿಂ ರಾಜರಿಗೆ ಈ ಗೋಲ್ಕೊಂಡ ಕೋಟೆಯು ಅಸ್ತ್ರಾಂತರವಾಗುತ್ತೆ. ಆಗ ನಮ್ಮ ಹಿಂದೂ ರಾಜರಿಗೆ ಅಂದರೆ ಕಮ್ಮನಾಯಕರಿಗೆ ವಿಜಯನಗರ ಸಾಮ್ರಾಜ್ಯದವರು ಏನಾದರೂ ಹೆಲ್ಪ್ ಮಾಡಿದಿದ್ದರೆ ಇವತ್ತು ನಾವು ಈ ಗೋಲ್ಕೊಂಡ ಕೋಟೆನ ಉಳಿಸ್ಕೊಬೋದಾಗಿತ್ತು ಅಂತ ನನ್ನ ಭಾವನೆ. ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ, ಮೊಹಮ್ಮದ್ ಶಾರ್ ಅವರು ಈ ಕೋಟೆಯನ್ನು ವಶಪಡಿಸ್ಕೊಂಡ ಮೇಲೆ ಅವರ ಜೊತೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಇರಿಸಿ ಅವರು ಮತ್ತೆ ಗುಲ್ಬರ್ಗಕ್ಕೆ ಹಿಂತಿರುಗ್ತಾರೆ. ಮೊಹಮ್ಮದ್ ಶಾರ್ ಅವರ ನಂತರ ಈ ಕೋಟೆಗೆ ಅಧಿಕಾರಕ್ಕೆ ಬರೋರು ನವಾಬರು ಈ ಕೋಟೆಯನ್ನು ವಶಪಡಿಸ್ಕೊತಾರೆ. ಸ್ನೇಹಿತರೆ, ನವಾಬರ ನಂತರ 1507 ಕುತುಬ್ ಶಾಹಿ ರಾಜವಂಶಸ್ಥರು ಈ ಕೋಟೆಯನ್ನು ವಶಪಡಿಸ್ಕೊತಾರೆ. ಸುಮಾರು 62 ಕಾಲ ಕುತುಬ್ ಶಾಹಿ ವಂಶಸ್ಥರು ಈ ಕೋಟೆಯನ್ನು ಆಡಳಿತವನ್ನು ಮಾಡ್ತಾ ಇರ್ತಾರೆ. ಇದಾದ ನಂತರ 1687 ಔರಂಗಜೇಬನು ಈ ಗೋಲ್ಕೊಂಡ ಕೋಟೆ ಮೇಲೆ ಅಟ್ಯಾಕ್ ಮಾಡ್ತಾನೆ. ಔರಂಗಜೇಬನು ಈ ಗೋಲ್ಕೊಂಡ ಮೇಲೆ ಅಟ್ಯಾಕ್ ಮಾಡಿದಾಗ ಬಹಳಷ್ಟು ಗೋಡೆಗಳನ್ನಾಗ್ಬೋದು ಎಲ್ಲನನ್ನು ಅವನು ನಾಶಪಡಿಸ್ತಾನೆ. ಹಾಗೆ ಇಲ್ಲಿದ್ದಂಥ ಅಪಾರವಾದ ಸಂಪತ್ತನ್ನು ಕೂಡ ದೋಷದ ಅಂತ ಕೂಡ ಕೆಲವೊಬ್ಬರು ವಾದ ಮಾಡ್ತಾರೆ. ಇದಕ್ಕೆ ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ನಮಗೂ ಗೊತ್ತಿಲ್ಲ. ಬನ್ನಿ ಮುಂದೆ ಹೋಗೋಣ. ಕನ್ನಡದಲ್ಲೂ ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮೂಡಿಬಂದಂಥ ಕೊರ್ಕಿ ಚಿತ್ರ ಕೂಡ ಗನ್ ಶೂಟಿಂಗ್ ಆಗುವಂಥ ಸೀನ್ ಇದೆಯಲ್ಲ, ಅದು ಇದೇ ಗೋಲ್ಕೊಂಡದಲ್ಲಿ ಇದೇ ಪ್ಲೇಸ್ನಲ್ಲಿ ಮಾಡಿದಂಥ ಶೂಟಿಂಗ್ ಅದು, ನೀವು ಗಮನಿಸ್ಬೋದು. ಹಾಗೆ ತೆಲುಗು ಚಿತ್ರದಲ್ಲೂ ಕೂಡ ಪೋಕಿರಿ ಸಿನಿಮಾ ಕೂಡ ಇದೇ ಜಾಗದಲ್ಲೇ ಶೂಟಿಂಗ್ ಆಗಿದ್ದು. ಆದರೆ ಇಲ್ಲಿ ಬ್ಯಾರಿಕೇಡ್ನ ಹಾಕಿದ್ದಾರೆ, ಆ ಕಡೆ ಹೋಗಂಗಿಲ್ವಂತ. ನಾವು ನೋಡೋಣ, ಬನ್ನಿ ಬೇರೆ ಯಾವುದಾದ್ರು ಜಾಗ ಇದೆಯಾ ಅಂತ. ಆಲ್ಮೋಸ್ಟ್ ಇಲ್ಲಿ ಏನಿಲ್ಲ, ಪಾಳು ಬಿದ್ದೈತೆ. ರಾಣಿ ಮಹಲು, ರಾಣಿಯ ಅಂತರ್ಪುರ ಅಂತ ಹೇಳ್ಬೋದು. ಯಾಕೆಂತಂದರೆ ಇದ್ರ ಮೇಲ್ಛಾವಣಿ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಹಾಗೆ ರಾಣಿ ಇದ್ದಂಥ ಜಾಗ ಇದು ಅಂತ ಕೆಲವೊಬ್ಬರು ಉಲ್ಲೇಖನ ಮಾಡ್ತಾರೆ. ಬೆಟ್ಟದ ಮೇಲಿಂದ ಬರುವಂಥ ನೀರು ಇಳಿಜಾರಿನ ಮೂಲಕ ಬಂದು ಈ ಒಂದು ಕೊಳದಲ್ಲಿ ಬೀಳುವಂತ ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ಮಳೆ ನೀರು ಬಂದು ಇಲ್ಲಿ ಶೇಖರಣೆ ಆಗುತ್ತಿದ್ದಂಥ ಜಾಗ. ಸ್ನೇಹಿತರೆ, ನಾನು ಹಿಂದೆ ನೋಡ್ಬೋದು, ಚಿಕ್ಕ ಚಿಕ್ಕದಾಗಿ ಹೋಲನ್ನು ಹಾಕಿ ಪೈಪ್ಗಳನ್ನ ಹಾಕಿದ್ದಾರೆ. ಯಾವ ರೀತಿ ಐತೆ ಹೌದು ಸ್ನೇಹಿತ, ಇದು ಪೈಪ್ ರೀತಿಯಲ್ಲಿ ಇದನ್ನು ಹಾಕಿದ್ದಾರೆ, ನೀವು ಗಮನಿಸ್ಬೋದು. ಇದು ಮಳೆ ನೀರನ್ನು ಶೇಖರಣೆ ಮಾಡುತ್ತಿದ್ದಂಥ ಜಾಗ ಇದು, ನೀವು ನೋಡ್ಬೋದು. ಇಲ್ಲಿ ಸುಮಾರು 6 ಹೋಲೈತೆ, ಈ ಕಡೆ ಒಂದು 9-10 ಹೋಲ್ಗಳನ್ನು ಹೊಂದಿದೆ ಈ ಜಾಗ. ಇಲ್ಲಿ ನೀರು ಶೇಖರಣೆ ಆಗುತ್ತಿದ್ದಂಥ ಜಾಗ ಇದು.
ಇದು ದರ್ಬಾರ್ ಹಾಲಲ್ಲಿ ರಾಜ ಇಲ್ಲಿ ಕೂತು ಸಿಂಹಾಸನದ ಮೇಲೆ ದರ್ಬಾರ್ ಮಾಡ್ತಿದ್ದ ಒಂದು ಜಾಗ ಇದು. ಈ ಕಡೆ ಒಂದು ಜಾಗ ಇದೆ ನೋಡ್ಬೋದು. ಒಟ್ಟು ಎರಡು ಫ್ಲೋರ್ನ ಒಂದೈತೆ. ನಾನಿವಾಗ ನಿಂತಿರೋದು ಮೊದಲನೇ ಮಾಡಿಯಲ್ಲಿ, ಹಾಗೆ ಟೆರೆಸ್ ಇದೆ ಇದಕ್ಕೆ. ನಾನು ಹಿಂದೆ ನೋಡ್ಬೋದು ನೀವು, ಇದಕ್ಕೆ ಸ್ಟೆಪ್ಸ್ ಇದೆ. ಅಲ್ಲಿ ಮೇಲೆ ಬಂದಾಗ ನಮಗೆ ಈ ಥರ ಒಂದು ಪ್ಲೇಸ್ ಇದೆ, ಹಾಗೆ ನಾವು ಹೈದರಾಬಾದ್ನ ನೋಡ್ಬೋದು. ಹಾಗೆ ಕುತುಬ್ ಶಾಹಿಗಳ ಒಂದು ಸಮಾಧಿಯನ್ನು ನಾನು ನಿಮಗೆ ತೋರಿಸಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಕುತುಬ್ ಶಾಹಿ ರಾಜವಂಶಸ್ಥರ ಸಮಾಧಿ ಇರುವಂಥ ಜಾಗ. ಹಾಗೆ ನಮಗೆ ಮೈಸೂರು ಒಡೆಯರ ರಾಜರ ಸಮಾಧಿ ಇರುವಂಥ ಜಾಗನೂ ಐತೆ ಮೈಸೂರಲ್ಲೇ. ಅದೇ ರೀತಿ ಇದು ಕುತುಬ್ ಶಾಹಿ ರಾಜರು ವಂಶಸ್ಥರ ಸಮಾಧಿ ಇರುವಂಥ ಜಾಗ. ಈ ಜಾಗ ಏನು ನೋಡ್ತಾ ಇದ್ದೀರಾ, ಕುತುಬ್ ಶಾಹಿಗಳ ರಾಜರು, ಕುತುಬ್ ಶಾಹಿ ರಾಜರನ್ನು ಸಮಾಧಿ ಮಾಡಿರುವಂಥ ಜಾಗ ಇದು. ಇದು ಗೋಲ್ಕೊಂಡದ ಉತ್ತರಕ್ಕಿರುವಂಥ ಸಮಾಧಿ ಇರುವಂಥ ಪ್ಲೇಸ್ ಇದು. ಸ್ನೇಹಿತರೆ, ವಿಡಿಯೋ ಮುಗಿಸುವಂಥ ಸಮಯ ಬಂದಾಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕವಾದ ಜಾಗಕ್ಕೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಬತ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆಯಿತು ಎಲ್ಲ.